ಮಂಡಿಕಲ್ನಲ್ಲಿ ಕಾಂಗ್ರೆಸ್ ಮುಖಂಡರ ಸಂಭ್ರಮಾಚರಣೆ. ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂಎಲ್ ಅನಿಲ್ ಕುಮಾರ್ ಜಯಗಳಿಸಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ನಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾನವ ಹಕ್ಕುಗಳ ವಿಭಾಗದ ಕೆಎನ್ ರಘುರವರ ಅನುಪಸ್ಥಿತಿಯಲ್ಲಿ ಕಾಂಗ್ರೆಸ್ನ ಮುಖಂಡ ಕುಪೇಂದ್ರರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಳ್ಳುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು. ನಂತರ ಮಾತನಾಡಿದ ಕುಪೇಂದ್ರರವರು, ಮುಂದಿನ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರು ಪ್ರಾಮಾಣಿಕವಾಗಿ ದುಡಿಯುವುದಾಗಿ ತಿಳಿಸಿದರು. ಬರೀ ಮಾತಲ್ಲೇ ಒಳ್ಳೆ ಮಾತಲ್ಲೇ ನಮ್ಮ ಕಾಂಗ್ರೆಸ್ ನೆಲ ಗಟ್ಟಿಯಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ನೆಲೆಸೈತೆ. ಮುಂದೆ ಒಳ್ಳೆ ಉತ್ತಮ ನಾಯಕರನ್ನ ಆರಿಸಿದ್ದೀವಿ, ಅದೇ ಸಸ್ಪೆನ್ಸ್ ಆಗಿ ಕೊಡ್ತೀವಿ. ಕೊಡೋವರೆಗೂ ನಾವು ಬಹಳ ಕಾಂಗ್ರೆಸ್ಸಿಂದ ಯಾರೂ ಇಲ್ಲ. ನಾನು ಎಲ್ಲ ದುಡ್ಡಲ್ಲಿ ಕೊಂಡ್ಕೋಬೋದು, ಎಲ್ಲ ನನ್ನ ದುಡ್ಡಲ್ಲಿ ಮಾಡ್ಬೋದು, ಪ್ರತಿಯೊಬ್ಬರನ್ನೂ ಎಳ್ಕೋಬೋದು, ಎಲ್ಲರೂ ಮಾಡ್ಬೋದು ಅಂತ ನಮ್ಮ ಈ ಭಾಗದ ನಾಯಕರು ತಿಳ್ಕೊಂಡಿದ್ರು. ಸ್ವಾಮಿ, ಇವತ್ತು ದುಡ್ಡಲ್ಲಿ ಏನೂ ನಡೆಯಲ್ಲ, ಒಳ್ಳೆ ಮಾತಲ್ಲಿದ್ದರೆ ಒಳ್ಳೆ ನಡೀತಾ ಇದ್ರೆ ನಾವು ಬಡವರಾಗಿದ್ರು ಚಿಂತೆ ಇಲ್ಲ, ನಾವು ಗೆದ್ದುಕೊಂಡು ಬರ್ಬೋದು. ಅದಕ್ಕೆ ಮೂಲ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ವಿಧಾನ ಪರಿಷತ್ ನಮ್ಮ ಅನಿಲ್ ಕುಮಾರ್ ಅವರು ಜಯಶೀಲರಾಗಿ ತೋರಿಸಿದ್ದಾರೆ. ಎಲ್ಲ ನಮ್ಮ ಜಿಲ್ಲಾ ಕೇಶವ ರೆಡ್ಡಿ ಅವರು ಮತ್ತು ಎಸ್ ಎಂ ಮುನಿಯಪ್ಪ ಅವರು, ನಮ್ಮ ಭಾಗ ಚಿಕ್ಕಬಳ್ಳಾಪುರ ಭಾಗ ಹೇಳ್ತಾ ಇದ್ದೀನಿ, ಖಾಲಿ ಒಂದು ತಾಲೂಕು, ನಮ್ಮ ಬರ್ಡಿ ವೆಂಕಟೇಶು, ನಮ್ಮ ಪ್ರಕಾಶ್ ಅಣ್ಣ, ಎಸ್ ಎಂ ಮುನಿಯಪ್ಪ, ಎಳುವಳ್ಳಿ ರಮೇಶ, ಇವರೆಲ್ಲ ಓಡಾಡಿ ಭಾಳ ಕಷ್ಟಪಟ್ಟು ಭಾಳ ಶ್ರಮ ಪಟ್ಟು ಈ ಕೆಲಸ ನಾವು ಜಯಶೀಲರಾಗಿ ಮಾಡಲೇಬೇಕು ಅಂತ ಪಣ ತೊಟ್ಟು ರಾತ್ರಿ ಹಗಲು ನಿದ್ದೆ ಕೆಟ್ಟು, ಮತ್ತು ನಮ್ಮ ಜಿ ಎಚ್ ನಾಗರಾಜು ನಮಗೆ ತಂದೆ ಸಮಾನರಾದಂಥ ಅವ್ರ ಮಗ ಸುಪುತ್ರ ನಮ್ಮ ಶ್ಯಾಮು ಭಾಳ ಕಷ್ಟಪಟ್ಟಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರದ ಜನತೆ ಅದನ್ನು ಎತ್ತಿ ಹಿಡಿದಿದ್ದಾರೆ. ಒಬ್ಬ ಸಜ್ಜನ ವ್ಯಕ್ತಿ ಅನಿಲ್ ಕುಮಾರ್ ಅವ್ರನ್ನ ಇವತ್ತು ಗೆಲ್ಲಿಸಿ, ಒಳ್ಳೆಯ ಸಂಸ್ಕೃತಿ ಇರ್ತಕ್ಕಂಥ ಜನ, ಒಳ್ಳೆಯ ವಿದ್ಯಾವಂತರು, ಅವರನ್ನ ವಿಧಾನ ಪರಿಷತ್ಗೆ ಗೆಲ್ಲಿಸಿ ವಿಧಾನ ಪರಿಷತ್ತಿನ ಘನತೆ ಗೌರವವನ್ನ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನ ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನಿಲ್ಲಿ ಅನಿಲ್ ಕುಮಾರ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅನಿಲ್ ಕುಮಾರ್ ಬಹಳ ನಿಷ್ಠಾವಂತ ರಾಜಕೀಯ ಕಾರ್ಯಕರ್ತರು, ಅವರು 35 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರು. ನಾನು ಅವರನ್ನ ವಿದ್ಯಾರ್ಥಿ ದೆಸೆಯಿಂದ ನೋಡ್ತಾ ಇದ್ದೀನಿ, ವಿದ್ಯಾರ್ಥಿ ದೆಸೆಯಿಂದ ತಮ್ಮ ಸ್ವಂತ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇವತ್ತು ದುಡಿದು ಬಂದಿದ್ದಾರೆ. ಹಿಂದಿನ ಸರ್ತಿ ಬಹಳ ಕಡಿಮೆ ಮಾರ್ಜಿನಲ್ಲಿ ಸೋತಿದ್ರು, ಆದರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದವರು ಮತ್ತೆ ಅವರಿಗೆ ಸೋತವರಿಗೆ ಟಿಕೆಟ್ ಕೊಟ್ಟರು. ಯಾಕೆ ಅಂದ್ರೆ ಇವರು ನಮ್ಮ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ನಿಷ್ಠೆಗೆ ಗೌರವ ಇದೆ, ಹಣಕ್ಕೆ ದುಡ್ಡಿಗೆ ಗೌರವ ಇಲ್ಲ. ಹಾಗಾಗಿ ಅನಿಲ್ ಕುಮಾರ್ ಅವ್ರನ್ನ ಇವತ್ತು ಗೆಲ್ಲಿಸಿದ್ದಾರೆ. ಹಾಗಾಗಿ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಮತದಾರರಿಗೂ ನಮ್ಮ ಪಕ್ಷದಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ.